ನಿನ್ನೆ ಕೂಡ ರಾಜ್ಯದಾದ್ಯಂತ ಅಲ್ಲಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಅದಕ್ಕೂ ಈ ದಾಳಿಗೂ ಏನಾದರೂ ಸಂಬಂಧ ಇದೆಯಾ? ನೀವು 500 ಮುಖಬೆಲೆಯ ಕಂತೆ ಕಂತೆ ನೋಟುಗಳು ಪತ್ತೆ ಆಗಿದೆ. ಡ್ರೈವರ್ಗೆ ಕೀ ಕೊಟ್ಟು ಪರಾರಿ ಆಗೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ರಂತೆ. ಬೆಂಗಳೂರು ಬಿಟ್ಟು ಹೋಗುವಂತೆ ಬಿಲ್ಡರ್ ಒಬ್ಬ ಸೂಚಿಸಿದ್ದ. ಬಿಲ್ಡರ್ ಡ್ರೈವರ್ನನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಬಿಲ್ಡರ್ಗೆ ಎಲ್ಲಿಂದ ಬಂತು? ನಿನ್ನೆ ಸಂಜೆ ಫ್ಲಾಟ್ ಬೀಗ ತೆಗೆದು ಐಟಿ ಅಧಿಕಾರಿಗಳು ಒಳನುಗ್ಗಿದ್ರು. ಫ್ಲಾಟ್ನಲ್ಲಿ ಇದ್ದಂತಹ ಬರೋಬ್ಬರಿ 42 ಕೋಟಿ ರೂಪಾಯಿಯನ್ನು ಜಪ್ತಿ ಮಾಡಿದ್ದಾರೆ. 500 ರೂಪಾಯಿ ಮುಖಬೆಲೆಯ 42 ಕೋಟಿ ರೂಪಾಯಿಯನ್ನು 23 ಬಾಕ್ಸ್ಗಳಲ್ಲಿ ತುಂಬಿಟ್ಟಿದ್ರು. ಇದು ಒಬ್ಬ ಬಿಲ್ಡರ್ಗೆ ಸೇರಿದಂಥ ದುಡ್ಡು ಅಂತ. ಇದು ಕ್ಯಾಶ್ನಲ್ಲಿ ಹೇಗೆ ವ್ಯವಹಾರ ಮಾಡಿದ್ರು? ಅದು 42 ಕೋಟಿ ರೂಪಾಯಿಯಷ್ಟು ಕ್ಯಾಶ್ನಲ್ಲಿ ವ್ಯವಹಾರ ಹೇಗೆ ಮಾಡಿದ್ರು? ಎಲ್ಲಿಂದ ಬಂತು? ಆ ಬಿಲ್ಡರ್ಗಾದರೂ ಸಿಕ್ಕಿದ್ದು ಎಲ್ಲಿಂದ? ದುಡ್ಡು ಯಾರು ಕೊಟ್ಟರು? ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಈ ಬಗ್ಗೆ ಇಡಿಗೆ ಮಾಹಿತಿ ನೀಡಿದ್ದಾರೆ ಐಟಿ ಅಧಿಕಾರಿಗಳು. ಮೊದಲು ಫ್ಲಾಟ್ ಕೀ ಕೊಡೋದಕ್ಕೆ ಬಿಲ್ಡರ್ ಹಿಂದೇಟು ಹಾಕದಂತೆ, ಡ್ರೈವರ್ಗೆ ಕೀ ಕೊಟ್ಟು ಪರಾರಿ ಆಗೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಂತೆ. ತಗೋ ನೀನು ಓಡೋಗ್ಬಿಡು ಅಂತ. ಬೆಂಗಳೂರು ಬಿಟ್ಟು ಹೋಗುವಂತೆ ಬಿಲ್ಡರ್ ಸೂಚಿಸಿದ್ದ. ಇನ್ನು ಬಿಲ್ಡರ್ ಡ್ರೈವರ್ನನ್ನು ಅಧಿಕಾರಿಗಳು ವಶಕ್ಕೆ ಪಡೆದ್ರು. ನಿನ್ನೆ ಸಂಜೆ ಫ್ಲಾಟ್ ಬೀಗ ತೆಗೆದು ಐಟಿ ಅಧಿಕಾರಿಗಳು ಫ್ಲಾಟ್ನ ಒಳಗೆ ನುಗ್ಗಿದ್ರು. ಫ್ಲಾಟ್ನಲ್ಲಿದ್ದಂಥ ಬರೋಬ್ಬರಿ 42 ಕೋಟಿ ರೂಪಾಯಿಯನ್ನು ಜಪ್ತಿ ಮಾಡಿದ್ದಾರೆ. ಅಭಿಷೇಕ್ ಜೈಶಂಕರ್ ಆರ್ ಟಿ ನಗರದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಭಿಷೇಕ್ ಜೈಶಂಕರ್, ನಿನ್ನೆ ಒಂದಷ್ಟು ದಾಳಿ ಆಗಿತ್ತು, ಇವತ್ತು ಮತ್ತೆ ದಾಳಿ. ಒಟ್ಟು 42 ಕೋಟಿ ರೂಪಾಯಿ, 500 ರೂಪಾಯಿ ಮುಖಬೆಲೆಯ 23 ಬಾಕ್ಸ್ಗಳಲ್ಲಿ ತುಂಬಿಟ್ಟಂತ ಹಣ ಬಿಲ್ಡರ್ಗೆ ಸೇರಿದ್ದು ಅಂತ ಗೊತ್ತಾಗ್ತಾ ಇದೆ. ಯಾರ ಆತ ಬಿಲ್ಡರ್? ಎಲ್ಲಿಂದ ಎಲ್ಲ ದುಡ್ಡು ಬಂತು? ಹೇಗೆ? ಎಸ್ ವಾಸುದೇವ್, ಬಹುಶಃ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ ಇದ್ದಂತಹ ಸಂದರ್ಭದಲ್ಲಿ ಇಂದು ಬೆಳಗಿನ ಜಾವವೇ ಈ ಒಂದು ಹಣ ಏನಿದೆ ಬೇರೆ ರಾಜ್ಯಕ್ಕೆ ಒಂದು ರವಾನೆಯಾಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತ ಹೇಳಿ ಈಗಾಗಲೇ ಮೂಲಗಳ ಮಾಹಿತಿ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಂದರೆ 23 ಬಾಕ್ಸ್ಗಳನ್ನು ಬೇರೆ ರೀತಿಯಲ್ಲಿ ಒಂದು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಸರಕು ಸಾಗಣೆಗೆ ಮುಖಾಂತರ ಅದನ್ನು ಸಾಗಿಸುವಂತಹ ಒಂದು ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು ಈಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಕಟ್ಟಡದಲ್ಲಿ ನಿನ್ನೆ ನಾನು ಮಾಹಿತಿ ಬಂದಂತಹ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸ್ತಾರೆ. ಆ ದಾಳಿಯಂತ ನಡೆಸಿದಂತಹ ಸಂದರ್ಭದಲ್ಲಿ ಸ್ವತಃ ಇಲ್ಲಿ ಯಾರಿಗೆ ಅಂದರೆ ಕಾರ್ಪೊರೇಟರ್ ಅವರ ಪತಿ ಏನಿದ್ದಾರೆ ಅಂದರೆ ಅಂಬಿಕಾ ಪತಿ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಅವರ ರಿಲೇಷನ್ಗೆ ಸೇರಿದಂತಹ ಒಂದು ಫ್ಲ್ಯಾಟ್ ಅಂತ ಹೇಳಿ ಈಗ ಬೇಸಿಕ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅವರಿಗೆ ಸೇರಿದ ಅಂತ ಹೇಳಿದ್ರೆ ಯಾರು ಅಂದರೆ ಪ್ರದೀಪ್ ಅನ್ನುವಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ ಆತನೂ ಕೂಡ ಇದರ ಒಂದು ಮಾಲೀಕತ್ವವನ್ನು ಪಡ್ಕೊಂಡಿದ್ದ ಹಾಗೂ ಆತ ಬಿಲ್ಡರ್ ಅಂತ ಹೇಳಿ ಈಗಾಗಲೇ ಮೂಲಗಳ ಮಾಹಿತಿ ಆಗಿದೆ. ಖಚಿತವಾದಂತಹ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಈಗಾಗಲೇ ಪತಿ ಪತ್ನಿ ಇಬ್ಬರನ್ನು ಕೂಡ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಬಹುಶಃ ಈ ಒಂದು ರೀತಿಯ ಹವಾಲದಂತೆಯ ರೀತಿಯಲ್ಲಿ ಅಂದರೆ ಹವಾಲಾ ಹಣದ ರೀತಿಯಲ್ಲಿ ಈ ಒಂದು ಹಣ ಸಿಕ್ಕಿರುವಂಥದ್ದು ಎಲ್ಲಿಗೆ ರವಾನೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಪರಿಶೀಲನೆ ವೇಳೆ ಗೊತ್ತಾಗಬೇಕಾಗಿದೆ. ಯಾಕಂದರೆ ಚುನಾವಣೆಗೆ ಬಹುತೇಕವಾಗಿ ಬೇರೆ ರಾಜ್ಯಗಳಿಗೆ ಫಂಡಿಂಗ್ ಆಗುವಂತಹ ಒಂದು ಮೂಲ ಏನಿದೆ ಈ ರಾಜಧಾನಿ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಬೆಂಗಳೂರಿನಿಂದಲೇ ಒಂದು ಫಂಡಿಂಗ್ ಆಗುತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಒಂದು ಚುನಾವಣೆಗಾಗಿ. ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಈ ಒಂದು ಹಣ ಯಾರಿಗೆ ಸೇರಿದ್ದು ಮತ್ತು ಎಲ್ಲಿಂದ ಇಲ್ಲಿ ಈ ಒಂದು ಭಾಗಕ್ಕೆ ಬಂತು ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗಾಗಲೇ ಐಟಿ ಅಧಿಕಾರಿಗಳು ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು ವಿಡಿಯೋ ಚಿತ್ರೀಕರಣ ಮಾಡುವಂತಹ ಮುಖಾಂತರ ಅವರನ್ನು ಮೌಖಿಕವಾಗಿ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ 42 ಲಕ್ಷ ಏನಿದೆ ಅದನ್ನು ಐಟಿ ಅಧಿಕಾರಿಗಳು ಸೀಸನ್ನ ಮಾಡಿಕೊಂಡಿದ್ದಾರೆ ಮತ್ತು ಇನ್ನೂ ಬೇರೆ ಬೇರೆ ಕಡೆ ಹಣ ಇರುವಂತಹ ಒಂದು ಸಾಧ್ಯತೆ ತೀರಾ ಹೆಚ್ಚಿರುವಂತಹ ಒಂದು ಕಾರಣದಿಂದಾಗಿ ನಿರಂತರವಾಗಿ ಅಂದರೆ ತೀವ್ರವಾದಂತಹ ಒಂದು ವಿಚಾರಣೆಯನ್ನು ನಡೆಸಿ ಬೇರೆ ಎಲ್ಲೆಲ್ಲಿ ಹಣವನ್ನು ಇಟ್ಟಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನು ಅವರಿಂದ ಬಾಯಿ ಬಿಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಭಾರೀ ಪ್ರಮಾಣದ ಹಣ ಅಂದರೆ ಇತ್ತೀಚೆಗೆ ಸಿಕ್ಕಿದಂತಹ ಒಂದು ಬಹುದೊಡ್ಡ ಮೊತ್ತದ ಹಣ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ 42 ಕೋಟಿ ರೂಪಾಯಿ ಅನ್ನುವಂಥದ್ದು ಕಡಿಮೆ ಏನಿಲ್ಲ, ಅದು ಕೂಡ ಬಾಕ್ಸ್ನಲ್ಲಿ ಇಟ್ಟು ಒಂದು ಫ್ಲಾಟ್ನಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅದರ ಉಪಯೋಗ ಏನೇನಿದೆ ಮತ್ತು ಆ ಹಣ ಯಾರ್ಯಾರಿಗೆ ಬಂದಿದ್ದು ಅದು ಎಕ್ಸಾಕ್ಟಾಗಿ ಏನೊಂದು ಬಿಲ್ಡರ್ ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ಬಿಲ್ಡರ್ ಯಾವುದಕ್ಕಾಗಿ ಈ ಹಣವನ್ನು ಉಪಯೋಗಕ್ಕೆ ಮಾಡೋದಕ್ಕೆ ಮುಂದಾಗಿದ್ದ ಅದೆಲ್ಲದರ ಡೀಟೇಲ್ಸ್ಗಳನ್ನು ಕಲೆ ಹಾಕೋದಕ್ಕೆ ಐಟಿ ಅಧಿಕಾರಿಗಳಿಗೆ ಮತ್ತಷ್ಟು ಸಮಯ ಬೇಕಿದೆ. ನಿನ್ನೆ ಸಂಜೆ 6 ಗಂಟೆಯಿಂದ 7 ಗಂಟೆಗೆ ಒಂದು ಮಾಹಿತಿ ಬರುತ್ತೆ. ಒಂದು ಈ ರೀತಿಯಾಗಿ ಹಣ
ಹಣ ಬಾಕ್ಸ್ ಗಟ್ಟಲೆ ಈ ಒಂದು ಫ್ಲಾಟ್ ನಲ್ಲಿ ಇದೆ ಅಂತ ಹೇಳಿ, ಆದ್ರೆ ಅದನ್ನ ಐಟಿ ಅಧಿಕಾರಿಗಳು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಕ್ಕಿಲ್ಲ, ಇಷ್ಟರ ಮಟ್ಟಕ್ಕೆ ಒಂದು ಹಣ ಸಿಗುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಂದು ದಾಳಿಯನ್ನು ಅಂದ್ರೆ ಅವ್ರಿಗೇನು ಒಂದು ಅಂದಾಜಿತ್ತು 1 ಕೋಟಿ ಸಿಗಬಹುದು, 2 ಕೋಟಿ ಇರಬಹುದು. ಈ ಹಿನ್ನೆಲೆಯಲ್ಲಿ ಅಷ್ಟು ಏನಾಯ್ತು. ಓಕೆ ಓಕೆ, ಥ್ಯಾಂಕ್ ಯು ಅಭಿಷೇಕ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.